प्रयत्न सार्थक आर्य वर्ग योगी शिष्य नाण सकन बंधु भगवा वासुदेवन पक्ष वह Yeah.
Yeah.
ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನೀ ರಥ ಸಾರಥಿಯನ್ನಾಗಿ ಮಾಡಿಕೊಟ್ಟೆ. ಭಕ್ತರು ಇಚ್ಛಿಸಿದಂತೆ ನಡೆದುಕೊಳ್ಳುವುದೇ ನನ್ನ ಕರ್ತವ್ಯ. ನೀನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮರಾಜ ಆಜ್ಞೆ ಮಾಧವ. ಖಚಿತವಾಯಿತು. ನಾನು ಮೊದಲು ಹೇಳಲಿಲ್ಲವೇ ದೇವ, ಯುದ್ಧವೆಂದರೆ ಈ ಹೃದಯ ನಲಿಯುವುದೆಂದು. ಉಪಾಯವಿಲ್ಲವೇ ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದು ಎಲ್ಲಿಗೂ ಕಾಣದ ಅಚಿತ್ಯ ಅತ್ಯಾಕಾರ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ ಇಲ್ಲ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸರು. ಅಧರ್ಮದಿಂದ ಧರ್ಮವು ರೂಪುಗೊಡಲೇಕೆ ಶಾಂತಿ ಸಂಧಾನಕ್ಕೆ ಪ್ರೀತಿಸಬಾರದೆ ದೇವ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೀತಿ. ಪುರಾತನ ಅಳಿವೆ, ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸಿ ನನ್ನ ಸಮರ ಗೀತೆಯಿಂದ ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸಿ
ವೀರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೋಯಿಸಿ ಕುರುಕ್ಷೇತ್ರದ ಒಂದೊಂದು ಧೂಳಿಯ ಕಣವನ್ನು ರಕ್ತದಿಂದ ತೋಯಿಸಿ ವೀರ ದರ್ಪದಿಂದ ಸುಸರ್ಜಿತವಾಗಿ ಪುಣ್ಯ ಬೀಜವಂತನು ನೆಡು ಆ ಬೀಜ ದರ್ಶನ ವಿಜ್ಞಾನ ಧರ್ಮ ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳು ಈ ಜಗತ್ತಿಗೆ ಕೊಡುವೆ ಸ್ವಾಮಿ ಈ ನಿಮ್ಮ ಸ್ಪರ್ಶ ಅಮೃತ ಸಂಜೀವಿನಿಯ ದೃಷ್ಟಿ ಮಾತ್ರದಿಂದ ಇಡೀ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲ ನೀವು ಅದನ್ನು ಹಿಡಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ದೇವ ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ ವಾಸುದೇವ ನೀವು ಇನ್ನೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಲೇಬೇಕು ಇಲ್ಲವಾದರೆ ಈ ಘೋರ ಹತ್ಯಾಕಾಂಡವು ನಿಲ್ಲುವುದೇ ಇಲ್ಲ ನಿನ್ನ ಮಾತಿನಂತೆ ಇನ್ನೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವೆ ಆದರೆ ಈ ನನ್ನ ಕಡೆಯ ಪ್ರಯತ್ನವು ವಿಫಲವಾಗಬಹುದು ಕ್ರೀ
ಕೃಷ್ಣ ಮುಂದೆ
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮೊರೆ ನಾಲಿಸಿ ನಮ್ಮ ಪಕ್ಷ ವಹಿಸಿದ್ಯಾ. ದೇವದೇವ, ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿನಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಷಯದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನಿದೆ ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಪ್ರಜಾಕೋಟೆಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತ ಭರತ ಮಾತೆಯ ಭೂಮಾತೆಯ ಸ್ಥಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ಕೃಷ್ಣ. ಆದ್ದರಿಂದ ನೀನು ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿರುವುದು, ಆದರೆ ಇದಕ್ಕೆ ನಿನ್ನ ಸಹೋದರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರ ಜನ ಕೊಟ್ಟ ಧರ್ಮದ ಕಟ್ಟು ಆದಷ್ಟು ಬೇಗ ಅದನ್ನು ತೊಲಗಿಸಿ ಮುಂಬರೋಣವೆಂದು ಪ್ರಯತ್ನ ಪಟ್ಟರೆ ಎಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಲೇ ಇಲ್ಲ. ಕಾಲವಿರಲಿ, ನಂಬಿ ಹೇಳಿ ಜನ್ಮಕ್ಕೆ. ಓಹೋ, ನೀನು ಸಹ ಸಂಧಿಗೆ ಸಂಬಂಧಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವುದು. ತಂಗಿ ದ್ರುಪದನಂದಿನಿ,
ಏಕಮ್ಮ ಕಿನ್ನಲಾಗಿ ನಿಂತಿರುವೆ? ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತ ತಾನೆ. ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತವೆಂದು ಹೇಗೆ ನಿರ್ಣಯಿಸಲಿ ಅಣ್ಣ? ಮರೆತೆಯ ಆ
ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತಾ ಧರ್ಮ ಪತ್ನಿಯನ್ನೇ ದ್ಯುತದಲ್ಲಿ ಪಣವಾಗಿಟ್ಟು ಸೋತು ಹೋದ ಧರ್ಮ ಪ್ರಭು. ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕಸಮ್ಮತ. ಇವರು ನನ್ನ ಪತಿಗಳು. ಇನ್ನು ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಮಕ್ಕನನ್ನು ಕೊಂದ ಅದೋ ಬೇಡ. ನಿಮಗೆ ಬೇಕು ಆ ಮದಾಖಂಡ ಅದನ್ನು ಬಿಸುಟು ಕೈಯಲ್ಲಿ ಸೌಟು ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪಾರ್ಥ ಕಿರೀಟಿ ಸವ್ಯಸಾಚಿ ಧನಂಜಯ ದಶನಾಮಧೇಯ ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡ ಮಹಾಗಾಂಧೀವಿ. ನಿಮಗೇಕೆ ಬೇಕು ಈ ಗಾಂಧೀವ ಅದನ್ನು ಬಿಸುಟು ಕೈಯಲ್ಲಿ ಬಳೆ ಬಳೆಯನ್ನು ತೊಟ್ಟಿಕೊಳ್ಳಿ. ದೇವಿ ಇವರು ಯಾರು ನನ್ನ ಪತಿಗಳಲ್ಲ. ಇವರು ಯಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಮೃತ್ಯು ಸ್ವರೂಪರಣ್ಣ. ನನ್ನ ಮೃತ್ಯು ಸ್ವರೂಪರು. ನನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳಬೇಕಾದರೆ ನಿನ್ನೊಬ್ಬನ ಆಜ್ಞೆಯಾದರೆ ಸಾಕು. ನಾನೇ ರಣರಂಗವನ್ನು ಪ್ರವೇಶಿಸಿ ಮಹಾಕಾಳಿಯಾಗಿ ನನ್ನ ವೈರಿಗಳ ನಾಶ. ಇಲ್ಲವಾದರೆ ಅಗ್ನಿ ಪುತ್ರಿಯಾದ ನಾನು ಅಗ್ನಿಗಾಹುತಿಯಾಗಿ ಅಸುನೀಗುವೆ. ಈಗ ಚೆನ್ನಾಯಿತು. ಸಹಜ ರೈಮರ ಅಭಿಪ್ರಾಯ ಒಂದು, ಈಕೆಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ, ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳುತ್ತನ್ನು ನೀನು ಕೇಳದೆಯಲ್ಲ. ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಪ್ರಯೋಜನವೋ ನನಗೆ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ಥನಾದವನ್ನು ಆಲಿಸಬೇಕಾದ್ದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇನು? ಏಕೆ ಎನ್ನುಳಿದ ನಾಲ್ವರು ಅವರ ಪತಿಗಳಲ್ಲವೇ, ಅವರೇ ತನ್ನ ಬಗೆ ಹರಿಸಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ, ಸಂಬಂಧವಿಲ್ಲದೆ ಅಂದು ಆ ಕುರುಸಭೆಯಲ್ಲಿ ಮಡಗಿ ಪಾಚಾಲಿಯ ಬಿಡು ಕಟ್ಟುವೆ ಕೊಡೆಯ ಪುಡಿ ಮುಟ್ಟುವೆ ನೆನೆದ ಹುಡುಗಯೋ ಗಂಟುಗಳಿ ನೀನೆ ತಂಪದ
ನಿರಾಕರಿಸಲೇಬೇಕು. ಧರ್ಮನಂದನ, ನಿನ್ನ ಸಹೋದರ ಭಾತೃಮ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲಬಾಗಿದ್ದರು, ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ತಗದಗನೆ ಉರಿತ್ತರು. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತ ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು, ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲಿದೆ. ಭೀಮಾರ್ಜುನ ಸೇಡಿನ ಜ್ವಾಲೆ ಆರಬೇಕು. ತಂಗಿ ದ್ರುಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿಕೊಳ್ಳಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ಸಹೋದರಿ, ಧರ್ಮ ಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಸಂಧಿ ಮಾಡಿಕೊಂಡು ಬರಬೇಡವೆಂದು ನಿನಗೆ ಸೆರೆಗೊಂಡೆ ಬೇಡವೇನೆ. ಸಹೋದರಿ, ಚೇಸಿಕೊಂಡು ಬರುತ್ತೇನೆ. ನೀನು ಚಿಂತಿಸಬೇಡ ತಂಗಿ.